ಹೇಗೋ ಜೀವನ ಮಾಡಿಕೊಂಡು ಕಾಲ ಕಳೀತಾರೆ. ಇವತ್ತು ಚೆನ್ನಾಗಿದ್ದಾರೆ, ಇವತ್ತು ಅನುಕೂಲವಸ್ರು ಮಕ್ಕಳು ಭಾರಿ ಅನುಕೂಲಸ್ರು ಇಲ್ಲೇ ಇದ್ದಾರೆ. ಆ ಹುಡುಗಿ ಇದೆ ನೋಡ್ಬಿಟ್ರು ಸರಿ. ಈ ನಾವು ಬಡವರು, ಹೌದು ಮದುವೆ ಮಾಡಿಬಿಡ್ಬೇಕು ಅಪ್ಪ. ಜೂನಿಯರು ಸೀನಿಯರು ಮಾಡ್ಕೊಂಡಿದ್ದೀನಿ, ವಿದ್ವತ್ತು ಮಾಡ್ಕೋತೀನಿ ಕಷ್ಟಪಟ್ಟು. ಬೇಡ ಮದುವೆ, ಬೇಡ ಮದುವೆ ಮಾಡಿದ್ರೆ. ಆಮೇಲೆ ನಿಮ್ಮಂಥವ್ರಿಗೆಲ್ಲ ಹೇಳ್ಬಿಟ್ರು, ನಿಮ್ಮಂಥವ್ರಿಗೆಲ್ಲ ಹೇಳ್ಬಿಟ್ರು. ಅವರೆಲ್ಲ ನನಗೆ ಬುದ್ಧಿ ಹೇಳೋದು, ಲೇ ಒಬ್ಬನೇ ಬೇಕು ಆಸೆ ಪಡ್ತಾರೆ, ಆಗಪ್ಪ ಮದುವೆ ಆಗಪ್ಪ ಮದುವೆ ಆಗಪ್ಪ ಮದುವೆ ಆಗಪ್ಪ. ಇನ್ನೇನು ಮಾಡೋದು, ವಿಧಿ ಇಲ್ಲ, ವಿಧಿ ಇಲ್ಲ. ಇಲ್ಲಿಗೆ ಬಂದ್ಬಿಡ್ತು ಮದುವೆ ಮಾಡಿದ್ರು. ಇನ್ನು ಗೊತ್ತೇ ಇದೆಯಲ್ಲ, ವಿವಾಹ ಮಿತು ನಾಶಾಯ ಸರ್ವನಾಶಾಯ ಶೋಭನ. ಇನ್ನೇನು ಕಲಿಯೋದು, ಫ್ಯಾಮಿಲಿ ಮ್ಯಾನ್ ಆದಮೇಲೆ ಏನೇ ಕಲಿಯೋದು ಆಗಲಿಲ್ಲ. ಆಗ ಸೀನಿಯರ್ ಪಾಸ್ ಆಗಿದ್ದೆಲ್ಲ, ಇನ್ನು ಹೊಟ್ಟೆ ಪಡ್ತಾನೆ, ಹೊಟ್ಟೆ ಪಾಡು ಇನ್ನು ಇನ್ನು ಕಲಿಯೋ ಹಾಗಿಲ್ಲ. ಆಗೋಯ್ತು, ಆಗ ಅಪ್ಲಿಕೇಶನ್ ಹಾಕ್ಕೊಂಡೆ. ಆಗ ಸಿರಕ್ಕೆ ಮ್ಯೂಸಿಕ್ ಟೀಚರಾಗಿ ಕೆಲಸ ಸಿಕ್ತು, ಮ್ಯೂಸಿಕ್ ಟೀಚರಾಗಿ ಕೆಲಸ ಸಿಕ್ತು. ಹೀಗಾಗಿ ಭಾರಿ ಸಂತೋಷ ಆಗೋಯ್ತು. ಸರ್ಕಾರಿ ಸಂಬಳ ಅಂತ ಸಿಕ್ಕತ್ತಲ್ಲ, ಮೇಲೆ ಟ್ಯೂಷನ್ನು ಸಿಕ್ಕೇ ಸಿಗುತ್ತೆ. ತಾಲೂಕು ಇಟ್ಕೊಂಡ್ರು ಮೇಲೆ ಸಂಪಾದನೆ ಆಗುತ್ತೆ ಅಂದ್ಬಿಡುತ್ತೆ. 20 ರೂಪಾಯಿ ಸಂಬಳಕ್ಕೆ ಅಲ್ಲಿ ಹೋದೆ, ಇಲ್ಲಿಂದ ಹೋದೆ. ಸರಿ, ಪಿ ವೆಂಕಟರಾಮ್ ಅಂತ ಆಗ ಸ್ಕೂಲ್ ಇನ್ಸ್ಪೆಕ್ಟ್ರು, ಅವರು ಡೆಫನ್ ಟೈಮ್ ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಇಲ್ಲಿ ಗುರುತಿತ್ತು, ಗುರುತಿತ್ತು ನನಗೆ. ಅದರ ಮೇಲೆ ಗುರುತಿದೆ ಇನ್ಸ್ಪೆಕ್ಟ್ರು, ಪರವಾಗಿಲ್ಲ ಅಂದ್ಬಿಟ್ಟಿದೆ ನನಗೆ. ನನಗೂ ಸಂತೋಷ ಆಯಿತು, ಹೀಗೆ ಹೇಗೆ ಪಾಠ ಹೇಳ್ಕೊಂಡು ಇದು ಮಾಡ್ಕೊಂಡಿದ್ದೆ. ಆಮೇಲೆ 6 ತಿಂಗಳು ಆಗ ಆ ಹೆಡ್ ಮಾಸ್ಟರ್ ಏನು ಮಾಡಿದ್ರು, ಪಾಠ ಹೇಳಬೇಕು ಅಂದರು. ಫಸ್ಟ್ ಇಯರಿಗೆ ಕೊಟ್ಬಿಟ್ಟು, ಫಸ್ಟ್ ಇಯರಿಗೆ ಕೊಟ್ಬಿಟ್ಟು ಪಾಠನೂ ಹೇಳಬೇಕು, ಆಟ ಊಟ ಪಾಠ ಹೇಳಬೇಕು. ಅಯ್ಯೋ ಸ್ವಾಮಿ, ನಾನು ಸಂಗೀತ ಮೇಷ್ಟ್ರು, ನಾನು ನನ್ನ ಡಿಸೆಗ್ನೇಷನ್ ಏನಿದೆ, ನಾನು ಸಂಗೀತ ಹೇಳ್ತೀನಿ, ನೀವು ಆಟ ಊಟ ಹೇಳ್ಕೊಳ್ತೀನಿ. ಹಿಂದಿನವರು ಹೇಳ್ತಿದ್ರು ಈಗ ಹೇಳಬೇಕು. ಆಯಿತು ಅಂತ ಒಪ್ಕೊಂಡೆ, ಸಂಗೀತ ಮುದ್ರೆ ಇಟ್ಬಿಟ್ಟೆ, ಹೇಳಲಿಲ್ಲ. ಸರಿ, ತಿದ್ಕೊಡೋದು ಆಟ ಊಟ ಹೇಳ್ಕೊಡೋದು ಮಾಡಿದೆ. 6 ತಿಂಗಳ ಮೇಲೆ ಇನ್ಸ್ಪೆಕ್ಟ್ರ್ ಬಂದರು, ಏನಯ್ಯಾ ಏನು ಹೇಳ್ಕೊಟ್ಟಿದೆಯೇ ಕೇಳಿ ಹೆಡ್ ಮಾಸ್ಟರ್. ನಾನು ಹೆಡ್ ಮಾಸ್ಟರ್ ಕೇಳಿ, ನೀನೇ ಹೇಳು ಅದೇಕೆ ಅಂತೇಳಿ. ಆಟ ಊಟ ಹೇಳ್ಕೊಡು ಅಂತ ಹೇಳಿದ್ರು, ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ. ಸಂಗೀತ ಮೇಷ್ಟಾಗಿ ಬಂದಿದ್ದೀಯ ನೀನು, ಸಂಗೀತ ಮೇಷ್ಟಾಗಿ ಬಂದು ಹೆಡ್ ಮಾಸ್ಟರ್ ಕೇಳ್ತಾಳೆ. ಅವ್ರಿಗೆ ಚೆನ್ನಾಗಿ ಬೈದು, ಅವ್ರಿಗೆ ಚೆನ್ನಾಗಿ ಬೈದ್ಬಿಟ್ಟು ಸಂಗೀತ ಕಲಿಸೋಕೆ ಬಂದಿದ್ದು ಅರ್ಥ ಆಗ್ಬೇಡ್ರಿ ನಿಮಗೆ, ಅವ್ರಿಗೆ ಜನರಲ್ ಕ್ಲಾಸ್ ಕೊಡ್ಕೊಡೋದು ಅಂದ್ಬಿಟ್ಟು ಆಗ ಮಾಡಿದ್ರು. ಆಮೇಲೆ ಶುರು ಮಾಡ್ಕೊಂಡ್ರಿ, ಆಮೇಲೆ ಶುರು ಮಾಡ್ಕೊಂಡ್ಮೇಲೆ ಪುನಃ ನನ್ನ ಪರೀಕ್ಷೆ ಮಾಡ್ಕೊಂಡ್ರು ಇನ್ಸ್ಪೆಕ್ಟ್ರು. ಅವ್ರಿಗೇನು ಬರುತ್ತೆ ಸಂಗೀತ, ನನ್ನ ಪರೀಕ್ಷೆ ಮಾಡೋಕೆ ಬರ್ತಾರಲ್ಲ ಅಂತ ನನಗೆ ಕೋಪ ಬಂತು. ಒಂದು ಕ್ಲಾಸಲ್ಲಿ 15 ಹುಡುಗರು ಇದ್ದಾರೆ, 15 ಹುಡುಗರಿಗೂ ಕಲಿಸ್ಬೇಕು ಹೇಗಾಗುತ್ತೆ. ಆಮೇಲೆ ಯಾಕೆ ಕಲ್ಸೋಕ್ಕಾಗೋಲ್ಲ ನನ್ನೇ ಕ್ವಶನ್ ಹಾಕೋದು. ನಾನು ಒಂದು ಕ್ಲಾಸಲ್ಲಿ 3-4 ತರಾಗುವಾಗ ಬರೋರಿಗೆ ಆರಿಸ್ಕೊಂಡಿದ್ದೆ, ಬಾಕಿಯವ್ರಿಗೆ ಹಾಡು, ಉಳಿದವ್ರಿಗೆ ಸಂಗೀತ. ಒಂದು ಕ್ಲಾಸಲ್ಲಿ 3-4 ಇಬ್ಬರು 5 ಇದ್ರ ಮೇಲೆ ಇಲ್ಲ, ಅಷ್ಟಕ್ಕೂ ಹೇಳ್ಕೊಡ್ಬೇಕು ಅಂತಾನೆ ಅವನು. ಸರಿ ಹೇಳ್ಕೊಡ್ತೀನಿ ಕೂತ್ಕೊಳ್ಳಿ ಹಿಂದೆ. ಸರಿ, ಹಾರ್ಮೋನಿಯಂ ಇಟ್ಕೊಂಡೆ, ನಾ ಹೇಳ್ಕೊಡುವಾಗ ನನ್ನ ಸರಿಯಾಗಿ ಮುಟ್ಕೊಳ್ಳೋದು, ಆ ಹುಡುಗರು ಹೇಳುವಾಗ ಬೇರೆ ಮನೆ ಮುಟ್ಕೊಳ್ಳೋದು. ಎಲ್ರಿಗೂ ಹೇಳ್ಕೊಡೋ ಅಂತಾನಲ್ಲ ಗುಂಡೆ ಗಂಡ. ಅಲ್ಲಮ್ಮ ಏನು ನೋಡೋಣ, ಹೇಳ್ತೇನೆ ನೋಡೋಣ. ಸರಿ ಗ ಮ ನಾನು ಉಟ್ಕೊಂಡ್ರೆ ಸ
ಕಾರೇಗಮ ಹೇಳ್ಬಿಟ್ಬಿಡೋದು ಆ ಹುಡುಗಿ ಹೇಳ್ಬೋದು ಹೇಗೆ ಮಾಡಿ ಎಲ್ಲ ಬೆಪ್ಪು ಕೇಳ್ಬಿಡ್ಬಿಡ್ರೆ ಹ್ಞೂ ಆಯ್ತು ಹೋಗಿ ಬಿಡ ಬಿಡಪ್ಪ ಅಂದ್ಬಿಟ್ಟು ಅದೊಂದು ಕತೆ ಆಯಿತು. ಆಮೇಲೆ ಐದು ಜನ ಮಿಸ್ಟ್ರೆಸ್ ಇದ್ರು, ನಾನೊಬ್ಬನೇ ಅಲ್ಲಿ ಗಂಡಸು ಸಂಗೀತ ಮೇಷ್ಟ್ರು. ಐದು ಜನ ಮೇಷ್ಟ್ರಲ್ಲಿ ಒಬ್ಬ ಮಿಸ್ಟ್ರೆಸ್ನ ಸೂಟ್ ಕೇಸ್ ಮಾಡ್ಕೊಂಡಿದ್ದ, ಇನ್ಸ್ಬಿಟ್ಟು ಸೂಟ್ ಕೇಸ್ ಮಾಡ್ಕೊಂಡಿದ್ದ. ಮಾತೆತ್ತು ಅಂದ್ರೆ ನನಗೆ ಬರೋ ಭಯ ಬರೋನು, ನನಗೆ ಕ್ವಶನ್ ಮಾಡೋಕೆ ಬರೋನು, ಇವ್ನು ಯಾಕೆ ನನಗೆ ಹೇಳ್ತಾನಲ್ಲ ಬಂದು ಬಂದು, ನಾನು ಏನು ಮಾಡ್ತಾ ಇದ್ದೇನೆ ಗೊತ್ತೇನಲ್ಲ, ನನಗೆ ಅರ್ಥವಿಲ್ಲ, ನನಗೆ ಅರ್ಥವಿಲ್ಲ, ಜಾಗ ಬಿಡಿಸೋಕೆ ಲೀಲೆ ಆಡ್ಬೇಕಲ್ಲ, ಕೃಷ್ಣಲೀಲ ಕೃಷ್ಣಲೀಲೆ ಆಡ್ಬೇಕಲ್ಲ ಅದಕ್ಕೆ. ಆಮೇಲೆ ಬುದ್ಧಿ ಉಪಯೋಗಿಸ್ತೆ ಸರ್ ಏನೇ ಅಡ್ಕೋ ಹೋಗು ಬುಡ್ಡಿ ಮಾಡಿ ಕೃಷ್ಣಲೀಲೆ ಆಡ್ಕೋ ಹೋಗು, ನಾನು ಟ್ಯೂಷನ್ಗೆ ಹೋಗುತ್ತೆ. ಶ್ರೀಗರಿ ನಿಮ್ಮ ಮನದಾಳದ ಗರಿ.